ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಕಜಮಲೆ ಶ್ರೀ ಮಹಾವಿಷ್ಣು ಕ್ಷೇತ್ರ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ. ಊರ ಪರವೂರ ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯ ಮುಖಾಂತರ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತೀಕರಿಸಿ ಈಗಾಗಲೇ ಫೆಬ್ರವರಿ 21ರಿಂದ 26ನೇ ತಾರೀಕಿನ ತನಕ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿಯ ಪುನಃಪ್ರತಿಷ್ಠಾಷ್ಟಮದ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸುವಂತೆ ತೀರ್ಮಾನಿಸಲಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಬ್ರಹ್ಮಕಲಶೋತ್ಸವ ಸಮಿತಿಯೂ ಕೂಡ ರೂಪೀಕರಣಗೊಂಡಿದೆ. ನಮ್ಮ ಪ್ರಾದೇಶಿಕವಾಗಿರುವಂಥ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಿರಂತರವಾಗಿ ಆರಾಧನೆಗಳು ನಡೆದರೆ ಈ ಪ್ರಕೃತಿಗೂ ಸಮಾಜಕ್ಕೂ ಬೇಕಾಗಿರುವಂಥ ಒಳಿತು ನಿಶ್ಚಯವಾಗಿ ಲಭಿಸುತ್ತದೆ ಎಂಬುದು ನಮ್ಮ ವಿಶ್ವಾಸವು ಸಂಕಲ್ಪವಾಗಿರುವ ಕಾರಣ ಈ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲ ಭಗವದ್ಭಕ್ತ ಬಂಧುಗಳು ಭಾಗವಹಿಸಿ ಸ್ವಯಂ ನಮ್ಮ ಆತ್ಮೋದ್ಧಾರಕ್ಕೆ ಪೂರಕವಾಗಿರುವಂಥ ಅನುಗ್ರಹವನ್ನು ಪಡೆದುಕೊಳ್ಳುವುದರ ಜೊತೆಯಲ್ಲಿ ಈ ಮಣ್ಣಿನ ಪಾವಿತ್ರ್ಯ ವೃದ್ಧಿಗೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕೆಂಬುದು ವಿನಮ್ರವಾಗಿರುವಂಥ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ನಾನೀಗ ಕಾಸರಗೋಡು ಜಿಲ್ಲೆಯ ಕುಂಬಡಾಜೆ ಗ್ರಾಮದ ಕಜಮೂಲೆ ಅಥವಾ ಕಜಮಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಿಂತಿದ್ದೇನೆ. ಇದು ಜೀರ್ಣಾವಸ್ಥೆಯಲ್ಲಿದ್ದಂತಹ ಈ ದೇವಸ್ಥಾನವನ್ನು ನಾವೀಗ 2023 ಅನುಜ್ಞಾ ಕಲಶ ಕುಂಟಾರು ಶ್ರೀ ರವಿಶತಂತ್ರಿಗಳ ನೇತೃತ್ವದಲ್ಲಿ ಅನುಜ್ಞಾ ಕಲಶವನ್ನು ನೆರವೇರಿಸಿ ಅವತ್ತು ತನ್ನೀರು ಮಠಾಧೀಶರಾದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಕೆಲಸವನ್ನು ಆರಂಭಿಸಿದೆವು. ಇದೀಗ ಈ ಶ್ರೀ ಕ್ಷೇತ್ರವು ಬ್ರಹ್ಮಕಲಶೋತ್ಸವಕ್ಕೆ ಸಂಪೂರ್ಣ ಸಜ್ಜಾಗಿ ನಿಂತಿದೆ. ಇವತ್ತು ಬ್ರಹ್ಮಕಲಶೋತ್ಸವದ ಸಮಿತಿಯ ರೂಪೀಕರಣವು ಕೂಡ ನಡೆದಿದೆ. ಬರುವ ತಾರೀಕು ಫೆಬ್ರವರಿ 21ರಿಂದ 26ರ ತನಕ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವವು ನಡೆಯಲಿಕ್ಕಿದೆ. ಅದಕ್ಕಾಗಿ ಶ್ರೀ ಗುರುಗಳಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರ ಆಶೀರ್ವಾದವೂ ಕೂಡ ಇದೆ. ಅದೇ ರೀತಿ ತಂತ್ರಿಗಳಾದಂತಹ ಶ್ರೀ ಶ್ರೀ ರವಿಶತಂತ್ರಿ ಕುಂಟಾರು ಹಾಗೂ ಅವರ ಅಣ್ಣನಾದಂತಹ ವಾಸುದೇವ ತಂತ್ರಿ ಕುಂಟಾರು ಇವರ ಆಗಮನ ಆಗಲಿಕ್ಕಿದೆ. ಅದೇ ರೀತಿ ಕೊಂಡೇವೂರು ಕ್ಷೇತ್ರದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಕೂಡ ಬರಲಿಕ್ಕಿದ್ದಾರೆ. ಅದೇ ರೀತಿ ಹಲವು ಗಣ್ಯ ವ್ಯಕ್ತಿಗಳ ಆಗಮನ ಕೂಡ ಆಗಲಿಕ್ಕಿದೆ. ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು, ನಮ್ಮ ಎಲ್ಲ ಸಮಿತಿಗಳಲ್ಲಿ ಇರುವಂತಹ ವ್ಯಕ್ತಿಗಳು, ಊರವರು, ಪರವೂರಿನ ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲೆಲ್ಲರಲ್ಲಿಯೂ ವಿನಮ್ರಪೂರ್ವಕ ವಿನಂತಿಸ್ತಾ ಇದ್ದೇನೆ.